ನಿನ್ನ ನರಕದ ದಾರಿಯನ್ನೇ ತೋರಿಸಿದ್ದು ಆಯಿತು. ನಾನು ಹಾಕಿದ ಪ್ಲಾನ್ ಪ್ರಕಾರ ಆ ನಿನ್ನ ಮುತ್ತಿನ ಮಗಳನ್ನು ಮಣ್ಣಿನ ದಾರಿಯನ್ನೇ ತೋರಿಸಿದ್ದು ಆಯಿತು. ಬೈಲ, ನನಗೆ ವೈರಿ ಆಗಿರುವ ನಿನ್ನ ಕಥೆಯನ್ನು ಮುಗಿಸಿ ಸುಲಭದಲ್ಲ, ಕೆಲಸವಲ್ಲ. ನೀವೆಷ್ಟೇ ಚಾಣಾಕ್ಷಿ ಇದ್ದರೂ ಕೂಡ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು. ಒಂದ್ ವೇಳೆ ಯಾಮಾರಿ ಸಿಕ್ಕಾಕಿಕೊಂಡರೆ ನಮಗೆಲ್ಲರಿಗೂ ಗಲ್ಲು ಶಿಕ್ಷೆ ಖಂಡಿತ. ನಮ್ಮ ಕಾಳ ಮತ್ತು ಪ್ರದೀಪರನ್ನು ಕಳಿಸಿಕೊಟ್ಟಿದ್ದೇನೆ. ಬಾ ಸಾಲಿ ಬಿಡಿ ಬಾ, ನಿನಗೋಸ್ಕರವೇ ವೇಟ್ ಮಾಡ್ತಿದ್ದೇವೆ. ಅನಾಮಿಕ, ನೀನು ಹೋದ ನೀಲಿ ಲಕ್ಷದ ವಿಚಾರಣೆ ಏನಾಯ್ತು? ಗೌಡ್ರೆ ಮಿಕ್ಕ ಅನಾಮಿಕ ಬ್ಯಾಂಕಿನಲ್ಲಿ ಒಟ್ಟು ಕೆಲಸ ಮಾಡುವ ಸಿಬ್ಬಂದಿಗಳ ಸಂಖ್ಯೆ 135, ಅದರಲ್ಲಿ 45 ಸೆಕ್ಯೂರಿಟಿ ಗಾರ್ಡ್, 75 ಕ್ಲರ್ಕ್ ಇದ್ದಾರೆ, ಉಳಿದ 65 ಜನರಲ್ಲಿ 60 ಜನ ಸಿಬ್ಬಂದಿಗಳು, 5 ಜನ ಬ್ಯಾಂಕ್ ಮ್ಯಾನೇಜರ್. ಹೌದು ಗುರ್ರೆ, ಪೂರ್ವ ದಿಕ್ಕಿನ ಕಡೆ ಬ್ಯಾಂಕ್ ಮೇನ್ ಬಾಗಿಲಿದೆ, ಅದೇ ರೈಟ್ ಸೈಡ್ನಲ್ಲಿ 35, ಲೆಫ್ಟ್ ಸೈಡ್ನಲ್ಲಿ 40 ರೂಮ್ ಗಳಿವೆ. ಒಟ್ಟು 350 ಸಿಸಿ ಕ್ಯಾಮೆರಾಗಳನ್ನು ಬ್ಯಾಂಕಿನಲ್ಲಿ ಅಳವಡಿಸಲಾಗಿದೆ. ಇಷ್ಟೇ ಸಾಕ ಇನ್ನು ಬೇಕ್ರಿ ಗೌಡ್ರ? ಇವರಿಬ್ರು 3 ಮಂದಿ ತಿರುಗಾರ್ತಿಗಳು ಕೂಡಿ ಬಲಿ ಹೆಣದಾರ ಅಂದ್ರ ಎಂತ ಚಿಗರಿ ಅಂತ ಬೇಕಿದ್ರು ಬೀಳ್ಬೇಕ್ರಿ. ನಮ್ಮ ಬಲಿಗೆ ಬೀಳಬೇಕು. ಈ ಕಪ್ಪಾಲಿ ಇರುವಾಗ ಆ ಬ್ಯಾಂಕಿನ ದರೋಡೆಗಾಗಿ ಚಿಂತಿಸುವುದು ಸರಿಯಲ್ಲ. ಇನ್ನೂ ವಿಷಯವನ್ನು ಹೇಳುತ್ತೇನೆ ಕೇಳಿ. ಅಷ್ಟೇ ಏಕೆ ಆ ಬ್ಯಾಂಕಿನ 25-26 ರೂಮಿನಲ್ಲಿ ದುಡ್ಡುಗಳನ್ನು ಕೂಡಿಟ್ಟಿದ್ದಾರೆ, 31-32 ರೂಮಿನಲ್ಲಿ ಚಿನ್ನಾಭರಣಗಳನ್ನು ಕೂಡಿಟ್ಟಿದ್ದಾರೆ, ಅವುಗಳ ಲಾಕರ್ಗಳನ್ನು ಓಪನ್ ಮಾಡುವ ಸೆಕ್ಯೂರಿಟಿ ಎಂದು ಕೂಡ ನಾನು ಪತ್ತೆ ಹಚ್ಚಿದ್ದೇನೆ. ಹುಲಿಗಳ ಶಬ್ಬಾಶ್, ಈ ನಿಮ್ಮ ಚಾಣಾಕ್ಷತೆ ಬುದ್ಧಿವಂತಿಕೆಗೆ ಎಷ್ಟು ಕೋಟಿ ಹಣ ಕೊಟ್ಟರೂ ನಿಮ್ಮ ಬುದ್ಧಿಗೆ ಬೆಲೆ ಕಟ್ಟಲಾಗದೆ
ಆದರೆ ನಿಮಗೆ ಏನು ಬೇಕು ಕೇಳಿರಿ, ಅದನ್ನು ನಾನು ಕೊಡುತ್ತೇನೆ. ನಾವು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ. ಒಂದು ವೇಳೆ ಈ ಕೆಲಸದಲ್ಲಿ ನಾವು ಅಪಜಯ ಗಳಿಸಿದರೆ ನಮ್ಮ ಜೀವನದ ಕೊನೆಯ ಸೋಲೆಂದು ತಿಳಿದುಕೊಳ್ಳಿ. ನಾವು ಹಾಕಿರುವ ಪ್ಲಾನ್ ಪ್ರಕಾರ ಜಾಗೃತಿಯಿಂದ ಕೆಲಸ ಶಕ್ತಿಯು ಕೂಡ ನಮಗೆ ಶರಣಾಗಲೇಬೇಕು. ಇಲ್ಲದ ನಿಮ್ಮ ಬಳಿ ಇರುವಾಗ ನಿಮ್ಮ ತಲೆಯಲ್ಲಿ ಹುಟ್ಟಕೂಡದು. ಅದು ಎಂತ ಕೆಲಸವಿದ್ದರೂ ಸರಿ ಎಂಬುದನ್ನು ನಿಮ್ಮ ಡೈರಿಯಲ್ಲಿ ಬರೆದಿಟ್ಟುಕೊಳ್ಳಿ. ಗೌಡ್ರೆ ಬರೆದಿಟ್ಟುಕೊಳ್ಳಿ. ಗೌಡ್ರೆ ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡುವ ಜಯಮನ ನಮ್ದಲ್ಲ. ಒಮ್ಮೆ ಗುರಿ ಇಟ್ಟರೆ ಅರ್ಜುನನ ಬಾಣದಂತಿಟ್ಟಿರುವ ಈ ಗುರಿಯನ್ನು ಮುಟ್ಟುತ್ತೇವೆ ಎಂದು ನೆನಪಿಟ್ಟುಕೊಳ್ಳಿ. ನಂಬಿಕೆ ದಡವನ್ನು ಮುಟ್ಟಿಸುವುದಕ್ಕೆ ಇವನು ಅಂಬಿಗ ಅಲ್ಲ ಕಡ, ಇದನ್ನು ನೇಣುಗಂಬಕ್ಕೆ ಏರಿಸುವ ಬ್ರಹ್ಮಲಿಂಗ. ಇನ್ನು ಲೂಟಿ ಮಾಡಿರುವ ಹಣವನ್ನು ನಾವು ಮೂರು ಜನ ಹಂಚಿಕೊಂಡು ನಿನ್ನನ್ನು ಒಪ್ಪಿಸಿ ತಾಯಿವರೆಗೂ ನಿನ್ನನ್ನು ಜೈಲಿನಲ್ಲಿ ಕೊರೆಯುವಾಗ ಮಾಡುವುದೇ ನನ್ನ ಸಿದ್ಧಾಂತ. ಆಯ್ತು ಗೌಡ್ರೆ, ಈ ವಿಷಯದ ಬಗ್ಗೆ ನನಗೆ ಇನ್ನೊಂದು ಮಹತ್ವದ ಕೆಲಸವಿದೆ. ಅದನ್ನು ಮುಗಿಸಿಕೊಂಡು ಮತ್ತೆ ಬಂದು ನಿಮ್ಮನ್ನು ಕಾಣುತ್ತೇನೆ. ಈ ಗೌಡ ಹೇಳ್ತೇಳಿರಿ ನಿಮ್ದು ತೊಟ್ಟಲುಗಳವೇ ಕೂಸ್ ಹಾಕಿ ಹಾಲು ಅಂತ ಹೇಳಿ ಅಲ್ಪ ಹಾಲು ಕುಡಿಸುವ ನಿಮ್ಮ ತಲೆಗೆ ಎಷ್ಟು ತೊಲಿ ಬಂಗಾರ ಕೊಟ್ಟರು ಕಡಿಮೆ ನೋಡಿ. ಕರ್ಕೊಂಡ್ರೆ ಎತ್ತ ತಾಯಿ ಹಾಲು ಕುಡಿದಿರುವ ಮಕ್ಕಳೇ ಇಲ್ಲಿ ಬದಕಲಾರು. ಹಾಲು ಕುಡಿದಿರೋ ಮಕ್ಕಳು ಬದಕಬಲ್ಲವಾಡ್ರೆ? ನಿಮ್ಮನ್ನು ನಂಬಿ ಬಂದಿರೋ ಅವನಿಗೆ ಈ ರೀತಿ ಅನ್ಯಾಯ ಮಾಡುವುದು ಸರಿಯಲ್ಲ. ಒಂದು ನೀವು ನಂಬಿಕೊಂಡು ಬಂದಿರೋನಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ. ಈಗ ಕೆಲಸವಾದ ತಕ್ಷಣ ನನಗೂ ಕೂಡ ಇದೇ ರೀತಿ ಅನ್ಯಾಯ ಮಾಡುತ್ತಿರುವೆ ಅನ್ನೋದಕ್ಕೆ ಏನು ಪುರಾವೆ ಇದೆ? ಯಾಕೆ ಈ ರೀತಿ ತಪ್ಪು ತಿಳಿದುಕೊಳ್ಳುತ್ತಿರುವೆ? ನಮಗೆ ವಿರುದ್ಧವಾಗಿ ನಿಂತವರಿಗೆ ಅಂತ ಮರಿ ಜಾತಿಯವರಿಗೆ ಮಾತ್ರ ಈ ರೀತಿ ಬುದ್ಧಿ ಕಲಿಸುತ್ತೇವೆ ವಿನಃ ಇನ್ನಂತ ಬುದ್ಧಿವಂತರಿಗಲ್ಲ. ನೀನ್ಯಾಕೆ ನಮ್ಮ ಮೇಲೆ ತಪ್ಪು ತಿಳಿದುಕೊಳ್ಳುತ್ತಿರುವೆ? ತೆಗೆದುಕೋ. ನಿನಗೆ ಅನುಮಾನವಿದ್ದರೆ ನಾನು ಚೆಕ್ ಕೊಡುತ್ತೇನೆ. ನಿನಗೆಷ್ಟು ಹಣ ಬೇಕೋ ನೀನೇ ಬರೆದುಕೋ. ದೊಡ್ಡ ನಂಬಿಕೊಂಡು ಬದುಕುವ ಮುಟ್ಟಾಳ ನಾನಲ್ಲ. ಬೇಕಾದರೆ ಒಬ್ಬ ಮಂತ್ರಿಯನ್ನು ಕೊಲೆ ಮಾಡಲು ಕೇಳಿ. ದೊಡ್ಡ ನಂಬಿಕೊಂಡು ಬದುಕುವ ಮುಟ್ಟಾಳ ನಾನಲ್ಲ. ನಂಬಿದರೆ ನನ್ನ ಪ್ರಾಣ ನೀಡುವ ನಿಷ್ಠಾವಂತ ಇರುವಂತ. ಆದರೆ ಹಣದ ವಿಚಾರ ಓಕೆ. ಬಾಸ್, ನೀವ್ ಹೇಳಿದಾಗೆ ಈ ನಾಯಿಯನ್ನು ಹೊಡೆದು ತಂದಿದ್ದೇವೆ. ಇವನು ಹತ್ತು ಜನರು ಹೊಡೆದು ಹಾಕುವ ಇವನಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ತಂದಿದ್ದೇವೆ. ಇವನನ್ನು ತೆಗೆದುಕೊಳ್ಳಿ. ಕಾಲು ಜನರ ಕೋಣನತ್ತಿರುವ ಇವನನ್ನು ಹಿಡಿದು ತಂದ ನಿನ್ನ ಧೈರ್ಯ ಸಾಹಸಕ್ಕೆ ಮೆಚ್ಚಲೇಬೇಕು. ನಿನಗೆಷ್ಟು ಹಣ ಬೇಕು ಕೇಳೆ, ನಾನು ಕೊಡುತ್ತೇನೆ. ಶಬಾಷ್ ಕಪಾಲಿ ಶಬಾಷ್.
ಪ್ರಜೆಯನ್ನು. ಈ ಕ್ಷಣದಲ್ಲೇ ನೀವು ಕೊಟ್ಟಿರುವ ಮತ್ತು ಹೋಗಿದ್ದೆ ಆದರೆ ನಿಮ್ಮೆಲ್ಲರೂ ಮನೆಗಳನ್ನು ತಿಳಿಯುತ್ತೇವೆ. ನಮ್ಮ ಹೆಣಗಳನ್ನು ಉರುಳಿಸುವುದಕ್ಕಿಂತ ಮೊದಲು ಮಗನ ನಿನ ಒಂದು ಅದ್ಭುತವನ್ನು ತೋರಿಸುತ್ತೇನೆ ಮಗನ. ತಾಳು ಸುಜಾತ, ಸುಜಾತ ಏನ್ ಕಪಾಲಿ, ಏನಾಯ್ತು? ನಿನ್ನ ಪ್ರೀತಿಯ ಪ್ರಿಯತಮ ಬಂದಿದ್ದಾನೆ. ಒಂದು ಬಾರಿ ಕಣ್ಣು ಬಿಟ್ಟು ನೋಡು ಸುಜಾತ, ನೋಡು. ಬೈರ ಏನ್ ಬೈರ, ಏನಾಯ್ತು ನಿನ್ಗೆ? ಅಯ್ಯೋ, ಇವನ್ ಯಾಕೆ ಈ ರೀತಿ ಹೊಡೆದಿದ್ದೀರಿ ನೀವೆಲ್ಲ? ಸುಜಾತ ಹೌದು ಬೈರ, ಇವರು ನಮ್ ಚಿಕ್ಕಪ್ಪ, ನಾನು ಇವ್ರ ಮನೆ ಇರೋದು. ನಮ್ಮಿಬ್ಬರು ಪ್ರೀತಿ ವಿಷಯ ಗೊತ್ತಾಗಿ ನನಗೆ ತುಂಬಾ ಹೊಡೆದು ಬಿಟ್ರು. ಸುಜಾತ ಏನು ಹೇಳ್ತಿರು ನೀನು? ಈ ಚಕ್ರಪತಿ ನಿನ್ನ ಚಿಕ್ಕಪ್ಪನೇ? ಸುಜಾತ ನನಗೆ ವೈರಿ ಆಗಿರುವ ಈ ನಾಯಿಯನ್ನು ಪ್ರೀತಿ ಮಾಡುತ್ತೇನೆ ಅಂತ ಹೇಳುವ ನಿನಗೆ ಹುಚ್ಚು ಹಿಡಿದ ಚಿಕ್ಕಪ್ಪ, ಪ್ರೀತಿಯ ಹುಚ್ಚು ಹಿಡಿದಿದೆ ಇವನು. ನಿಮ್ಮ ಎಲ್ಲ ಕೆಲಸಗಳಿಗೂ ವೈರಿಯಾಗಿ ನಿಲ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವನನ್ನ ಕಟ್ಟಿ ಹಾಕಿ ಹೊಡೆದಿದ್ರಲ್ಲ, ವೈರಿ ಕೈಗೆ ಸಿಕ್ಕಾಗ ಒಂದೇ ಸಲ ಸಾರಿಸೋದನ್ನ ಬಿಟ್ಟು ಹಾಗೆ ನೋಡ್ತಾ ಬಿಟ್ಟಿದ್ರಲ್ಲ, ನಾಚಿಕೆ ಆಗೋದಿಲ್ಲ ನಿಮ್ಗೆ? ಬಿಪಾರಿ ತಿನಕು ತಿನ್ನೋ ತಿರುಪೆ ಎತ್ತೋ ನಾಯಿ ನೀನ. ಎಷ್ಟಿರ್ಬೇಕಾದ್ರೆ ಹತ್ತೊಳಗೆ ಗೌರ್ತಿ ಮಾಡ್ತಿರೋ ಸಿಂಹದ ಹೆಣ್ಣು ನಾನು. ಬೇಡ ಸುಜಾತ ಬೇಡ, ಈ ನಂಬಿರುವ ನಮ್ಮ ಪ್ರೀತಿ ಈ ರೀತಿ ಮೋಸ ಮಾಡಬೇಡ. ನಾನು ನಿನ್ನ ಚಿಕ್ಕಪ್ಪನಿಗೆ ವೈರಿಯಾಗಿರುವುದು ಎಷ್ಟು ಸತ್ಯನೋ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದು ಅಷ್ಟೇ ಸತ್ಯ. ದಯವಿಟ್ಟು ನಿನ್ನ ಪ್ರೀತಿಯನ್ನು ಉಳಿಸಿಕೊಡು ಸುಜಾತ, ಉಳಿಸಿಕೊಡು. ಪ್ರೀತಿ ತಿರ್ಕ ನೀನು, ನಿನ್ನ ಪ್ರೀತಿ ಮಾಡುವಷ್ಟು ಗತಿಹೀನಳಲ್ಲ ನಾನು. ಹಾಗಾದ್ರೆ ಇಷ್ಟು ದಿವಸ ನೀನು ನನ್ನ ಜೊತೆ ನಡೆದುಕೊಂಡ ರೀತಿ ನಾಟಕ, ಬರೀ ಪ್ರೀತಿಯ ನಾಟಕ. ನೀನು ನಮ್ಮನೆ ಮಾಡಿದ್ಯಲ್ಲ, ಅದಕ್ಕೆ ನಿನಗ್ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ನಾನು ಆಡಿದ ಚಿಕ್ಕ ನಾಟಕ ಇದು. ನಾನಂತೂ ನಿನ್ನ ಪ್ರೀತಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಒಂದು ವೇಳೆ ನಿನಗೆ ಧಿಕ್ಕರಿಸಿ ನಡೆದರೆ ಖಂಡಿತ ನಾನು ಬದುಕಲಾರ ಸುಜಾತ, ಬದುಕಲಾರೆ. ಮೊದಲ ಕೆಲಸ ಮಾಡಿದ್ರೆ ಮಂಜಿನ ಮಗನ ಸತ್ತ ಐತಿ, ನೀನ ಬದಿ ಕೇಳಿ ಸಾಧ್ಯ ಮಾಡೋದಾಯ್ತು. ಮಂಗನ ಮಗನ ಹೋದ್ರೆ ಹೊಲಕ್ಕೆ ಹೋಗಿ ಒಂದು ಕಡ್ಡಿ ಗಿಡ ಕೂಡಲು ಹಾಕಿದ್ರೆ ಸಾಯಿ ಹೋಗ್ರೆ ಮಂಜನ ಮಗನ ಸಾಯಿ ಹೋಗ. ಸುಜಾತ ನಿನಗೆ ನನ್ನ ಮೇಲೆ ಕೋಪ ಇದ್ದರೆ ನಿನಗೆ ತೃಪ್ತಿ ಆಗೋವರೆಗೂ ನನ್ನನ್ನು ಹೊಡೆ, ಆದರೆ ಈ ನನ್ನ ಪ್ರೀತಿಗೆ ಈ ರೀತಿ ಮೋಸ ಮಾಡಬೇಡ ಸುಜಾತ, ಮೋಸ ಮಾಡಬೇಡ. ಶಪಾಶ್ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟಿದೆ ಎಂದು ನಿರೂಪಿಸಿ ಬಿಟ್ಟಿ ಬೈರ, ಎಲ್ಲಿ ಹೋಯ್ತು ನಿನ್ನ ಗಂಡಸ್ತನದ ಶೌರ್ಯ?